ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಕಮಲಮ್ಮ, ಇನ್ನು ಏನೇನ್ ದಿನಿಸಬೇಕು ಒಂದ್ ಸ್ವಲ್ಪ ನೋಡ್ ಹೇಳಿ. ಅಮ್ಮವ್ರೆ, ಅದನ್ನೆಲ್ಲ ರೂಪ ನೋಡ್ಕೋತಾಳೆ. ಆಗ ಬಂದ್ಲು, ಅವಳನ್ನೇ ಕೇಳಿ. ನಾನ್ ಬಟ್ಟೆ ಒಣಗಾಕ್ ಬರ್ತೀನಿ. ರೂಪ, ಎಲ್ಲ ದಿನ್ಸಿನೂ ಕಡಿಮೆ ಕಡಿಮೆ ಆರ್ಡರ್ ಮಾಡಿದ್ಯಾ? ಜಾಸ್ತಿ ಹೇಳ್ಬೇಕು ತಾನೆ, ವೇಸ್ಟ್ ಆಗ್ಬಿಡುತ್ತೆ ಅಂತ ಅಮ್ಮವ್ರೆ. ಸರಿ, ಇವಾಗ ಒಂದ್ ಲಿಸ್ಟ್ ಮಾಡ್ತಾ ಇದ್ದೀನಿ, ಇನ್ನೇನೇನ್ ಮಿಕ್ಕಿದ್ಯೋ ಅದನ್ನ ನೀನ್ ಆಡ್ ಮಾಡ್ಕೊ. ಅಮ್ಮವ್ರೆ, ಒಂದ್ ನಿಮಿಷ ನಿಮ್ ಹತ್ರ ಮಾತಾಡ್ಬೇಕಿತ್ತು. ಹೇಳು ರೂಪ. ಅಮ್ಮವ್ರೆ, ಈ ಫೋಟೋ ನೋಡಿ. ಸೋ ಕ್ಯೂಟ್. ಏನಿದೆ ಈ ಫೋಟೋದಲ್ಲಿ? ಅಮ್ಮವ್ರೆ, ಆ ಫೋಟೋ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ತಿಲ್ವಾ? ಶಾಕ್ ಆಗುವಂತದ್ದು ಏನಿದೆ ಆ ಫೋಟೋದಲ್ಲಿ? ಭೈರವಿ ಏನ್ ಮಾಡ್ತಿದ್ದಾಳೆ ನೋಡಿ. ಏನ್ ಮಾಡ್ತಾ ಇದ್ದಾಳೆ? ನನ್ ಜೊತೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ನಿದ್ದೆ ಮಾಡ್ತಿದ್ದಾಳ? ಮಾಡಿ ಮೇಲೆ ಪೂಜೆ ಮಾಡ್ತಿಲ್ವಾ? ಪೂಜೆನಾ? ಅಲ್ಲ, ಬೆಳಗ್ಗೆ ಎದ್ದು ದೇವ್ರ ನಮಸ್ಕಾರ ಮಾಡು ಅಂದ್ರೆ ಮಾಡಲ್ಲ, ಇನ್ಯಾವ ಪೂಜೆ ಮಾಡ್ತಾಳ ಅವಳು? ತಗೋ ನೀನೇ ನೋಡು. ಪೂಜೆ ಮಾಡ್ತಿರೋದೇ ಫೋಟೋ ಇರೋದು ನೋಡಿ. ರೂಪ, ಏನ್ ಆಗಿದೆ ನಿನ್ಗೆ? ತಮಾಷೆ ಮಾಡ್ತಾ ಇದ್ಯಾ? ಇಲ್ಲಿರೋದು ಫೋಟೋ, ನನ್ ಜೊತೆಗೆ ಮಲ್ಕೊಂಡಿರೋದು ಅಷ್ಟೇ. ಅಮ್ಮವ್ರೆ, ಸರಿಯಾಗಿ ನೋಡಿ. ಅದು ನಿನ್ನೆ ರಾತ್ರಿ 12:00 ಏನೋ ಸೌಂಡ್ ಬಂತು. ಮಾಡಿ ಮೇಲೆ ಹೋಗಿ ನೋಡ್ದೆ, ಭೈರವಿ ಒಬ್ಳೆ ಮುಂದೆ ಕುಂಡ ಇಡ್ಕೊಂಡು ಅದೇನೋ ಮಂತ್ರವಾದಿಗಳು ಪೂಜೆ ಮಾಡ್ತಾರಲ್ಲ ಆತರ ಪೂಜೆ ಮಾಡ್ತಾ ಇದ್ಲು. ಕುಂಡ ಅಂತೆ ಮಂತ್ರವಾದಿ. ರೂಪ, ನಿನ್ಗೇನಾಗಿದೆ? ಏನ್ ತಮಾಷೆ ಮಾಡ್ತಿದ್ಯಾ? ನಿನ್ ಹೆಲ್ತ್ ಎಲ್ಲ ಸರಿ ಇದೆ ತಾನೆ? ಅಲ್ಲ, ಭೈರವಿ ವರ್ತನೆ ಇತ್ತೀಚೆಗೆ ಬದ್ಲಾಗಿರ್ಬಹುದು. ನೀನು ಅದೇ ನೆನ್ಪಲ್ ಮಲ್ಗಿರ್ತೀಯ, ಏನೋ ಕನ್ಸ್ ಕಂಡಿರ್ತೀಯ, ಅದನ್ನೇ ಬಂದು ನನ್ನ ಹತ್ರ ಹೇಳ್ತಾ ಇದ್ಯಾ ಅಷ್ಟೇ. ಮತ್ತೆ ಈ ಫೋಟೋ ನಾನು ಯಾವಾಗ ತಗೊಂಡೆ? ನಾನು ಭೈರವಿ ಮಲ್ಗಿರ್ಬೇಕಾದ್ರೆ. ರೂಪ, ಈ ಫೋಟೋದಲ್ಲಿ ನಾನು ಅವಳು ಮಲಗಿದೀವಿ ಅಷ್ಟೇ, ಇನ್ನೇನೂ ಇಲ್ಲ. ಇಲ್ಲ ಅಮ್ಮವ್ರೆ, ನಿನ್ನೆ ರಾತ್ರಿ ಕಣ್ಣಾರೆ ನೋಡಿದೀನಿ ನಾನು. ನಾನ್ ನೋಡಿದ್ರೆ ಪೂಜೆ ಮಾಡಿರೋ ಫೋಟೋ ಇರುತ್ತೆ, ನೀವು ನೋಡಿದ್ರೆ ಮಲಗಿರೋ ಫೋಟೋ ಕಾಣಿಸ್ತಿದೆ. ಇದೇಗಮ್ಮವ್ರೆ, ನನ್ಗೊಂದು ಅರ್ಥ ಆಗ್ತಿಲ್ಲ. ರೂಪ ಪ್ಲೀಸ್, ನೀನು ಭೈರವಿ ಬಗ್ಗೆ ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ಯಾ? ಅವಳು ಸರಿ ಹೋಗ್ತಾಳೆ, ಎಲ್ಲಾನು ಸರಿ ಹೋಗುತ್ತೆ, ನೀನ್ ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ತಗೋ ಈ ಫೋನು, ಮತ್ತೆ ಲಿಸ್ಟ್ ಅಲ್ಲಿ ನಾನ್ ಎಲ್ಲ ಬರ್ದಿದ್ದೀನಿ, ಇನ್ನೇನಾದ್ರೂ ಆಡ್ ಮಾಡ್ಬೇಕಂದ್ರೆ ನೀನೆ ಬರ್ದ್ಬಿಡು. ಅಮ್ಮೋರೆ ಪ್ಲೀಸ್, ಇದನ್ನ ಹೋಗಿ ಡ್ರೈವರ್ ಹತ್ರ ಕೊಡು, ಏನಾದ್ರೂ ಆಡ್ ಮಾಡ್ಬೇಕಂದ್ರೆ ನೀನೆ ಬರಿ. ಅಮ್ಮೋರೆ, ಏನಾಗ್ತಿದೆ ಇಲ್ಲಿ? ನನ್ಗೆ ಒಂಥರ ಕಾಣಿಸ್ತಿದೆ, ಅಮ್ಮವ್ರಿಗೆ ಒಂಥರ ಕಾಣಿಸ್ತಿದೆ. ದೇವಿ ಶಾಂಭವಿ, ಏನ್ ನಡೀತಾ ಇದಮ್ಮ ಇಲ್ಲಿ? ರೂಪ, ಈ ಬಕೆಟ್ನ ಸ್ವಲ್ಪ ಒಳಗಿಡಮ್ಮ. ಕಮಲಮ್ಮ, ಒಂದ್ ನಿಮಿಷ ನಿಂತ್ಕೋ. ಈ ಫೋಟೋ ನೋಡು. ಭೈರವಿ ಗೊಂಬೆ ಇಡ್ಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ, ನಗುನೇ ನಗುನಪ್ಪ. ಅಲ್ಲ, ಏನು ಮುದ್ದಾಗಿ ಕಾಣಿಸ್ತಿದ್ದಾಳ? ನಿನಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಈ ಫೋಟೋನ ನಾನು ಭೈರವಿ ಹಿಂದೆಯಿಂದ ತೆಗ್ದಿರೋದು, ಮುಖ ಹೇಗ್ ಕಾಣಿಸುತ್ತೆ? ತಲೆ ಕೆಟ್ಟಿರೋದು ನಿನಗೆ, ಏನ್ ಫೋಟೋ ನೋಡ್ತಾ ನೋಡ್ತಾ ಚೇಂಜ್ ಆಗುತ್ತಾ? ನೋಡು ಎಷ್ಟು ಮುದ್ದಾಗಿ ನಗ್ನಗ್ತಾ ನಿಂತಿದ್ದಾಳೆ ಅಂತ, ಗೊಂಬೆ ಹಿಡ್ಕೊಂಡು. ಅಯ್ಯೋ ಕಮಲಮ್ಮ,
ಭೈರವಿ ಪೂಜೆ ಮಾಡ್ತಿದ್ದಾಳೆ, ಸರಿಯಾಗಿ ಕಣ್ಬಿಟ್ಟು ನೋಡು. ಕಾಣ್ತಿಲ್ಲ ಅಂದ್ರೆ ಕನ್ನಡಕ ಹಾಕೊಂಡ್ ನೋಡು. ವಯಸ್ಸಾಗಿದೆ ನಿನಗೆ, ಸರಿಯಾಗಿ ಕಣ್ ಕಾಣಿಸ್ತಾ ಇಲ್ಲ. ಕಣ್ ಕಾಣಿಸ್ತಾ ಇರೋದು ನಿನಗೆ ಎಲ್ಲಿ? ಅಯ್ಯೋ, ನಾನೇ ಸರಿಲ್ವಾ, ನೀವುಗಳೇ ಸರಿಲ್ವಾ, ಒಂದು ಅರ್ಥ ಆಗ್ತಾ ಇಲ್ಲ. ಕಮಲಮ್ಮ ಇವಾಗ ಅಪ್ಪ ಅಂತ ತೋರಿಸ್ತೀನಿ ನೋಡ್ಬೇಕು. ಹ್ಮ್ ನೋಡು ಏನ್ ಕಾಣಿಸ್ತಿದೆ. ಏನ್ ಕಾಣಿಸ್ತಿದೆ? ಎಷ್ಟು ಚೆನ್ನಾಗಿ ನಗ್ತಾ ನಿಂತಿದ್ದಾಳೆ ನೋಡು. ಕಮಲಮ್ಮ ನಮಗೆ ಯಾರೋ ಚೆನ್ನಾಗಿ ಆಟ ಆಡ್ಸ್ತಿದ್ದಾರೆ ಇಲ್ಲಿ, ಕಂಡಿಡಿತೀನಿ ಈ ರೂಪ ಯಾರು ಅಂತ ತೋರಿಸ್ತೀನಿ. ಅಯ್ಯೋ, ನಿನ್ನೆಯಿಂದ ಇದೇ ಆಯ್ತು. ಬಕೆಟ್ ತೆಗ್ದಿಟ್ಟು ಹೋಗಿ ಕೆಲಸ ನೋಡು, ಹೋಗು. ಇಲ್ಲಿಗೆ ಯಾಕಣ್ಣ ಬರಕೋದೆ? ಒಂದ್ ಫೋನ್ ಇಲ್ಲ, ಏನಿಲ್ಲ, ಏನಾದ್ರೂ ವಿಷಯ ಇದ್ರೆ ಫೋನ್ ಮಾಡಕ್ ಆಗಲ್ವಾ? ನಿಮ್ ಅತ್ತೆಗೆ ಮೈಗೆ ಹುಷಾರಿಲ್ಲಮ್ಮ, ಅದಕ್ಕೆ ಮಾತಾಡಕ್ಕೆ ಅಂತ ಬಂದೆ. ಅಂತದೇನಾಯ್ತು? ನಿಮ್ ಅತ್ತೆಗೆ ಹೊಟ್ಟೆ ನೋವು ಇತ್ತಲ್ಲಮ್ಮ, ಬೆಳಿಗ್ಗೆನೆ ತುಂಬಾ ಜಾಸ್ತಿ ಆಯ್ತು ಅಂದ್ಲು. ಆಸ್ಪತ್ರೆ ಕರ್ಕೊಂಡೋಗಿದ್ದೆ, ಡಾಕ್ಟರ್ ಚೆಕ್ ಮಾಡಿದ್ರು, ಅಪೆಂಡಿಕ್ಸ್ ಆಗಿದೆ, ಕೊನೆ ಹಂತದಲ್ಲಿದೆ ಅಂತ ಹೇಳಿದ್ರು. ಇನ್ನು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಒಡೆದೋಗುತ್ತೆ ಅಂತ ಅಂದ್ರಮ್ಮ. ಹಂಗೇನಾದ್ರು ಒಡೆದಿದ್ದಿದ್ರೆ ನಿಮ್ಮ ಮತ್ತೆ ಉಳಿಸ್ಕೊಳಕ್ ಆಗ್ತಿರ್ಲಿಲ್ಲಮ್ಮ. ಡಾಕ್ಟ್ರು ತಕ್ಷಣ ಆಪರೇಷನ್ ಮಾಡಬೇಕು ಅಂದ್ರು, 300,000 ರೂಪಾಯಿ ದುಡ್ಡು ಕಟ್ಟು ಅಂದ್ರಮ್ಮ. ನನ್ನ ಕೈ ಕಾಲೇ ಆಡಲಿಲ್ಲ, ಎಲ್ಲೋಗೋದು ಏನು ಮಾಡಬೇಕು ಅಂತ ಗೊತ್ತಾಗದೆ ಇಲ್ಲಿ ಬಂದಮ್ಮ. ಅದಕ್ಕೆ ನಾನೇನ್ ಮಾಡ್ಲಿ ಅಣ್ಣ? ಏನೋ 10,000 5,000 ಸಾಲ ಸೂಲ ಮಾಡಿ ಕೊಡ್ಬೋದು. ನೀನ್ ಕೇಳ್ತಾ ಇರೋದು 300,000. 300,000 ಎಲ್ಲಿಂದ ತಂದ್ಕೊಡ್ಲಿ ಅಣ್ಣ? ನಾನು ನಿಮ್ಮ ಅತ್ತೆಗೆ ಪ್ರಾಣ ಮುಖ್ಯ ಅಮ್ಮ,